ಕಾಂಗ್ರೆಸ್ನ ಮುಂದಿನ ಸಿಎಂ ಸುಳಿವು ಕೊಟ್ರ ಸತೀಶ್. ಇಪ್ಪತ್ಮೂರು ಮೇ ಅಂತ ಕೋಡ್ ವರ್ಡ್ ಹೇಳಿದ್ದೇಕೆ ಸಾಹುಕಾರ್? ಎರಡು ವರ್ಷಗಳಲ್ಲಿ ಆ ಅಸಲಿ ಪಟ್ಟ ಯಾರ ಕೈ ಸೇರುತ್ತೆ? ರಾಜ್ಯ ರಾಜಕೀಯದಲ್ಲಿ, ಬೆಳಗಾವಿ ರಾಜಕಾರಣದಲ್ಲಿ, ಕಾಂಗ್ರೆಸ್ ಪಡಸಾಲೆಯಲ್ಲಿ, ಎಲ್ಲಾ ಕಡೆ ಸೈಲೆಂಟ್ ಆಗಿ ಚೆಕ್ಮೇಟ್ ಇಡಬಲ್ಲ ಚಾಣಕ್ಯ ರಾಜಕಾರಣಿ ಸತೀಶ್ ಜಾರಕಿಹೊಳಿ. ಸದ್ಯ ಸಿದ್ದು ಶಿಷ್ಯ ಸತೀಶ್ ಸಾಹುಕಾರ್ ಮುಂದಿನ ಕಾಂಗ್ರೆಸ್ ಸಿಎಂ ಯಾರು ಅನ್ನೋ ಸುಳಿವು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಇಪ್ಪತ್ಮೂರು ಮೇ ಅನ್ನೋ ಕೋಡ್ ವರ್ಡ್ ಮೂಲಕ ಪಿಕ್ಚರ್ ಅಭಿ ಬಾಕಿ ಹೈ ಅಂತಿದ್ದಾರೆ. ಇನ್ನು ಎರಡೇ ಎರಡು ವರ್ಷಗಳೊಳಗೆ ಆ ಅಸಲಿ ಪಟ್ಟ ಸಾಹುಕಾರ್ ಕೈ ಸೇರಬಲ್ಲದೆ? ಅಷ್ಟಕ್ಕೂ ಸಿದ್ದು ಶಿಷ್ಯ ಕೊಟ್ಟ ಸೂಕ್ಷ್ಮ ಸುಳಿವೇನು ಗೊತ್ತಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ. ಎರಡು ಸಾವಿರದ ಇಪ್ಪತ್ಮೂರು ಮೇ ಹೊತ್ತಿಗೆ ನಮ್ಮನ್ನಾಳುವ ನಾಯಕ ಮತ್ತೆ ಬರ್ತಾರೆ. ರಾಜ್ಯ ಸರ್ಕಾರದಲ್ಲಿ ನಾಯಕತ್ವ ಬದಲಾವಣೆ ಕುರಿತು ಚರ್ಚೆ ವಿಚಾರಕ್ಕೆ ಉತ್ತರವಾಗಿ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ರಣರೋಚಕ ಸಂಗತಿಯೊಂದನ್ನ ಹೇಳಿದ್ದಾರೆ. ಎರಡು ಸಾವಿರದ ಇಪ್ಪತ್ಮೂರು ಮೇ ಹೊತ್ತಿಗೆ ನಮ್ಮನ್ನಾಳುವ ನಾಯಕ ಮತ್ತೆ ಬರ್ತಾರೆ ಅನ್ನೋ ಧಾಟಿಯಲ್ಲಿ ಮಾತಾಡಿದ್ದಾರೆ. ಅಷ್ಟಕ್ಕೂ ಸತೀಶ್ ಸಾಹುಕಾರ್ ಎರಡು ಸಾವಿರದ ಇಪ್ಪತ್ಮೂರು ಮೇ ಅನ್ನೋ ಕೋಡ್ ವರ್ಡ್ ಬಳಸಿದ್ದೇಕೆ ಗೊತ್ತಾ? ಬಿಜೆಪಿ ಸರ್ಕಾರದಲ್ಲಿ ಯಾರೇ ಸಿಎಂ ಆಗಲಿ, ಯಾರೇ ಸಿಎಂ ಸ್ಥಾನದಿಂದ ಇಳಿಯಲಿ, ಎರಡು ಸಾವಿರದ ಇಪ್ಪತ್ಮೂರಕ್ಕೆ ನಡೆಯುವ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬಂದೇ ಬರುತ್ತೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಹಾಗಾಗಿಯೇ ಎರಡು ಸಾವಿರದ ಇಪ್ಪತ್ಮೂರರ ಮೇ ಹೊತ್ತಿಗೆ ನಮ್ಮನ್ನಾಳುವ ನಾಯಕ ಸಿಎಂ ಆಗ್ತಾರೆ ಅನ್ನೋ ಸೂಕ್ಷ್ಮ ಸುಳಿವನ್ನ ನೀಡಿದ್ದಾರೆ. ಮುಖ್ಯವಾಗಿ ಸಾಹುಕಾರ್ ನಮ್ಮನ್ನಾಳುವ ನಾಯಕ ಮತ್ತೆ ಬರ್ತಾರೆ ಅನ್ನೋ ಸಂಗತಿ ಹೇಳಿದ್ದಾರೆ. ಇಲ್ಲಿ ಬಹು ಮುಖ್ಯ ಅನಿಸೋದು ಸಾಹುಕಾರ್ ಆಡಿದ ಮತ್ತೆ ಬರ್ತಾರೆ ಅನ್ನೋ ಮಾತು. ಎರಡೇ ವರ್ಷಗಳಲ್ಲಿ ಸತೀಶ್ ಕೆಪಿಸಿಸಿ ಅಧ್ಯಕ್ಷರಾದರೂ ಅಚ್ಚರಿಗಿಲ್ಲ. ನಿಜಕ್ಕೂ ಸಿದ್ದು ಸೇನೆ ಮತ್ತೆ ಕಾಂಗ್ರೆಸ್ ಬಾಗಿಲು ತಟ್ಟೆ ತಟ್ಟುತ್ತದೆ. ಅಷ್ಟು ಹೊತ್ತಿಗೆ ಸಿದ್ದು ಸೇನೆ ಕಾಂಗ್ರೆಸ್ ಪಕ್ಷವನ್ನ ಅಧಿಕಾರಕ್ಕೆ ತರೋಕೆ ಬೇಕಾದ ಸಂಪನ್ಮೂಲದೊಂದಿಗೆ ಕೈಕೋಟಿಯತ್ತ ಸಾಗುತ್ತದೆ. ಈ ಸಂದರ್ಭ ಅಕ್ಷರಶಃ ಆರ್ಥಿಕವಾಗಿ ಸಂಕಷ್ಟದಲ್ಲಿರೋ ಕೈ ಸಂಸ್ಥಾನ ಮತ್ತೆ ಅಷ್ಟು ಮಂದಿಯನ್ನು ವಾಪಸ್ ಕರೆದುಕೊಳ್ಳುತ್ತದೆ. ಇಷ್ಟು ಲೆಕ್ಕಾಚಾರ ಒಂದು ಕಡೆ ಆಗ್ತಿದ್ರೆ, ಮತ್ತೊಂದು ಕಡೆ ಸಿದ್ದರಾಮಯ್ಯರನ್ನ ತುಳಿದು ತಾನು ಮೇಲೆ ಬರಬೇಕು ಅಂತ ಒಂದಿಲ್ಲೊಂದು ಕಿತಾಪತಿ ಮಾಡ್ತಿರೋ ಡಿ ಕೆ ಪಟಾಲಂಗೆ ಭಯ ಶುರುವಾಗುತ್ತದೆ. ಯಾಕಂದ್ರೆ ಸಿದ್ದು ಸೇನೆ ಮತ್ತೆ ಕಾಂಗ್ರೆಸ್ಗೆ ಬಂದ್ರೆ ಮೊದಲು ಎಐಸಿಸಿಗೆ ಹೇಳೋದು ಕೆಪಿಸಿಸಿ ಅಧ್ಯಕ್ಷ ಪಟ್ಟದಿಂದ ಡಿ ಕೆ ಶಿವಕುಮಾರ್ ಅವರನ್ನ ಇಳಿಸಿ ಅಂತ. ಅಲ್ಲದೆ ಕಾಂಗ್ರೆಸ್ನೊಳಗಿನ ಸಿದ್ದರಾಮಯ್ಯ ಸೇನೆ ಸಹ ಡಿ ಕೆ ತಪ್ಪುಗಳಿಗಾಗಿ ಹೊಂಚು ಹಾಕಿ ಕುಳಿತಿದೆ. ಅಲ್ಲದೆ ಮೂವರು ಕಾರ್ಯಾಧ್ಯಕ್ಷರಾದ ಸತೀಶ್, ಧ್ರುವ ನಾರಾಯಣ್, ಸಲೀಂ ಅಹಮದ್ ಎಲ್ಲರೂ ಡಿ ಕೆ ಮಿಸ್ಟೇಕ್ಗಳ ಲಿಸ್ಟ್ ಮಾಡಿಕೊಂಡೇ ಕುಳಿತಿದ್ದಾರೆ. ಯಾವುದೇ ಸಂದರ್ಭದಲ್ಲಾದರೂ ಎರಡು ಸಾವಿರದ ಇಪ್ಪತ್ಮೂರರ ಚುನಾವಣೆಗೂ ಮುನ್ನ ಡಿ ಕೆಯನ್ನು ಕೆಪಿಸಿಸಿ ಪಟ್ಟದಿಂದ ಇಳಿಸಬಹುದು. ಇಲ್ಲವೇ ತಿಹಾರ್ ರಿಟರ್ನ್, ಭುಜಕ್ಕೆ ಕಟ್ಟಿಕೊಂಡಿರೋ ಹತ್ತಾರು ಕೇಸ್ಗಳಲ್ಲಿ ಯಾವುದಾದರೂ ಒಂದು ಕೇಸ್ನಲ್ಲಿ ಮತ್ತೆ ತಗಲಾಕಿಕೊಳ್ಳಬಹುದು. ಇಂಥ ಸಂದರ್ಭ ಬಂದ ಕೂಡಲೇ ಇದೇ ಸತೀಶ್ ಜಾರಕಿಹೊಳಿ ಕೆಪಿಸಿಸಿ ಅಧ್ಯಕ್ಷರಾಗುವ ಸಾಧ್ಯತೆಗೆ ಹೆಚ್ಚು. ಮತ್ತೊಮ್ಮೆ ನಮ್ಮ ನಾಯಕ ಅಂತ ಹೇಳಿದ್ದು ಅಹಿಂದರಾಮಯ್ಯನಿಗ? ಹೌದು, ಸತೀಶ್ ಜಾರಕಿಹೊಳಿ ರಾಜ್ಯ ಕಾಂಗ್ರೆಸ್ನಲ್ಲಿ ಯಾರಂದ್ರೆ ಯಾರೂ ಮುಟ್ಟೋಕಾಗದ ಮಟ್ಟಿಗೆ ಸ್ಟ್ರಾಂಗ್ ಇದ್ದಾರೆ ಅಂದ್ರೆ ಅದಕ್ಕೆ ಕಾರಣ ಸಿದ್ದರಾಮಯ್ಯ. ಸಿದ್ದು ಶಿಷ್ಯ ಸತೀಶ್ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ನ ಹಿರಿಯ ನಾಯಕರು ಸಹ ತುಟಿ ಬಿಚ್ಚೋಕೆ ಹೆದರುತ್ತಾರೆ. ಸದ್ಯ ಎರಡು ಸಾವಿರದ ಇಪ್ಪತ್ಮೂರಕ್ಕೆ ಸಿದ್ದರಾಮಯ್ಯನೇ ಸಿಎಂ ಆಗ್ತಾರೆ ಅನ್ನೋ ಸೂಕ್ಷ್ಮ ಸುಳಿವನ್ನೇ ಒಗಟಿನ ರೂಪದಲ್ಲಿ ಸತೀಶ್ ಸಾಹುಕಾರ್ ನೀಡಿದ್ದಾರೆ ಎನ್ನಲಾಗುತ್ತಿದೆ. ಒಂದು ವೇಳೆ ಅಹಿಂದರಾಮಯ್ಯ ಸಿಎಂ ಆದ್ರೆ ಖಚಿತವಾಗಿ ಸತೀಶ್ ಸಾಹುಕಾರ್ ಈ ಸಲ ಡಿಸಿಎಂ ಆಗೋದು ಪಕ್ಕ ಅನ್ನೋ ಚರ್ಚೆ ಸಹ ಕೈಕೋಟೆಯಲ್ಲಿ ಮಾರ್ದನಿಸುತ್ತಿದೆ. ಇನ್ನು ಎಂ ಬಿ ಪಾಟೀಲ್, ಜಮೀರ್ ಅಹಮದ್ ಖಾನ್ ಸಹ ಡಿಸಿಎಂ ಸ್ಥಾನಕ್ಕೆ ಬಂದು ಕೂತ್ರೆ ಅಚ್ಚರಿಗಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅನುಭವ ಮಂಟಪದಂತ ಸಂಪುಟವನ್ನೇ ಈ ಸಲವೂ ರಚಿಸುತ್ತಾರೆ. ಅಷ್ಟೇ ಅಲ್ಲ, ಸಿದ್ದು ಉತ್ತರಾಧಿಕಾರಿ ಯಾರು ಅನ್ನೋ ಸಂದೇಶವನ್ನು ಎರಡು ಸಾವಿರದ ಇಪ್ಪತ್ಮೂರಕ್ಕೆ ನೀಡುತ್ತಾರೆ.
ಹಾಗೆ ನೋಡಿದ್ರೆ ತಮ್ಮ ಬಳಿಕ ತಮ್ಮ ಶಿಷ್ಯ ಸತೀಶ್ ಜಾರಕಿಹೊಳಿ ಅವರನ್ನ ಪರ್ಯಾಯ ನಾಯಕರನ್ನಾಗಿಸೋ ಲೆಕ್ಕಾಚಾರದಲ್ಲೇ ಸಿದ್ದು ಇದ್ದಾರೆ. ಈ ಎಲ್ಲಾ ಕಾರಣಕ್ಕಾಗಿಯೇ ಸತೀಶ್ ಜಾರಕಿಹೊಳಿ 2023 ಮೇಗೆ ನಮ್ಮ ನಾಯಕ ಮತ್ತೆ ಬರ್ತಾರೆ ಅಂತಿರೋದು. ನೀವೇ ಹೇಳಿ, ಸಿದ್ದು ಸಿಎಂ, ಸತೀಶ್ ಡಿಸಿಎಂ ಆದ್ರೆ ಹೇಗಿರುತ್ತದೆ? ಮುಂದಿನ ಮುಖ್ಯಮಂತ್ರಿ ಸಿದ್ದುನೋ ಡಿಕೆನೋ? ಕಾಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಒತ್ತಿ.